ಸನ್ಮಾನ್ಯ ಅಧ್ಯಕ್ಷರೇ ಅವರು ಈ ವಿಧಾನಸೌಧದೊಳಗಡೆ ಒಳಗಡೆ ಹೆಂಗ್ ಬಂದ್ರು ಯಾರ ಅವ್ರನ್ನ ಕರ್ಕೊಂಡ್ ಬಂದ್ರು ಮತ್ತೆ ಐನೂರು ಜನ ಪೊಲೀಸವರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಪೂರ್ತಿಯಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು ಇಂತ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನನಗೆ ಅನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದಾರೆ ಅವರು ಜೀವದ ಹಂಗನ್ನ ತೊರೆದಿದ್ದಾರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಡಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಕಾ ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದಾರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡ್ಕೊಟ್ಟವ್ರೆ ಹೋಗಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದ್ರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸೀರ್ 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 ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ರು ಕ್ಯಾಂಡಿಡೇಟ್ ನಿಮ್ ಶಿಷ್ಯ ಚಂದ ಅವ್ರದ ಘೋಷಣೆ ಯಾರು ಕೂಗಿಲ್ಲ ಬೇರೆ ಇನ್ನು ನಮ್ಮ ಗೆದ್ರು ನಾವು ಭಾರತ್ ಮಾತಾಕಿ ಜಯ ಅಂತಾನೆ ಘೋಷಣೆ ಕೂಗಿದ್ರಿ ಇವ್ರ ಇವ್ರ ಹತ್ರನೇ ಯಾಕೆ ಕೂಗ್ಬೇಕು ಯಾರ್ ಕರ್ಕೊಂಬಂದವ್ರ ಇವ್ರನ್ನ ಹಂಗಾರೆ ಅಷ್ಟು ವೈಪಲ್ಯ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ಯಾ ಇದ್ಯಾ ರಾಜ್ಯದಲ್ಲಿ ಹಾಳಾಗೋಗಿರತ್ತೆ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಆ ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತಹ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಇನ್ನೇ ಇನ್ನೇನ್ ಸೇಫ್ಟಿ ಇದೆ ನಮ್ಗೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು ಯಾರ ಅವ್ರನ್ನ ಕರ್ಕೊಂಡ್ ಬಂದ್ರು ಮತ್ತೆ ಐನೂರು ಜನ ಪೊಲೀಸರು ಐಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಪೂರ್ತಿಯಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು ಇಂತ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನನಗೆ ಅನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ ಅವರು ಜೀವದ ಹಂಗನ್ನ ತೊರೆದಿದ್ದಾರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡ್ದಾರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿ ಕೊಟ್ಟವ್ರೆ ಹೋಗಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದ್ರೆ ಒಂದ್ ತರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸೀರ್ ನಾಸೀರ್ ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ ಮಾತು ಬೇರೆಯವರದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ರು ಕ್ಯಾಂಡಿಡೇಟ್ ನಿಮ್ ಶಿಷ್ಯ ಚಂದ ಘೋಷಣೆ ಯಾರು ಕೂಗಿಲ್ಲ ಬೇರೆ ಇನ್ನು ನಮ್ಮ ಪಾರ್ಟಿಯವ್ರಿಗೆ ನಾವು ಭಾರತ್ ಮಾತಾ ಕಿ ಜಯ ಅಂತಾನೆ ಘೋಷಣೆಕ್ ಹೋಗಿದ್ರಿ ಇವ್ರ ಇವ್ರ ಹತ್ರನೇ ಯಾಕೆ ಕೂಗ್ಬೇಕು ಯಾರ್ ಕರ್ಕೊ ಬಂದವ್ರ ಇವ್ರನ್ನ ಹಂಗಾರೆ ಅಷ್ಟು ವೈಪಲ್ಯ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ಯಾ ಇದ್ಯಾ ರಾಜ್ಯದಲ್ಲಿ ಹಾಳಾಗೋಗಿರೋತ್ಕೇ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಆ ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ